ಸರ್. ಆಮೇಲೆ ಈಗ ರೇವಣ್ಣದು ಎಲ್ಲ ಪ್ರಜ್ವಲ್ ಎಲ್ಲ ವಿಡಿಯೋ ವೈರಲ್ ಆಗ್ಯಾವ, ಈಗ ಡಿ ಕೆ ಶಿವಕುಮಾರ್ ಮೇಲಿಂದ ಆರೋಪ ಮಾಡ್ತಾ ಇದಾರೆ ಸರ್. ನೋಡಿ ಸರ್, ಇಷ್ಟು ಸಣ್ಣತನ ಮಾಡೋಂಥ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಈ ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾಳ ದೊಡ್ಡದಿದೆ. ಕಾಂಗ್ರೆಸ್ ಪಕ್ಷ ವೈಯಕ್ತಿಕ ಯಾರ ಮ್ಯಾಗೂ ದಾಳಿ ಮಾಡೋಂಥದ್ದು, ಅವ್ರ ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡೋಂಥ ಅವಶ್ಯ. ಅವರು ತಪ್ಪು ಮಾಡಿದರೆ ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸ್ತಾರೆ. ಈ ನನ್ನ ಕ್ಷೇತ್ರದಾಗ ಭಾಳಷ್ಟು ಊಹಾಪೋಹಗಳು ಎಂದಾದರೂ ನಾನು ಮಾತಾಡಿದ್ದೆ, ಮಾತಾಡೋಕ್ಕೆ ನಾನು ಇಷ್ಟಪಡೋಂಗಿಲ್ಲ. ಅದು ವೈಯಕ್ತಿಕ ಬದುಕು, ಅವರು ಅದನ್ನು ಅದು ತಪ್ಪು ಮಾಡಿದ್ದಾರೆ, ಅವರು ಹಂಗೆ ಮಾಡಬಾರ್ದಾಗಿತ್ತು. ಈಗ ಅದನ್ನು ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ, ತಪ್ಪು ಮಾಡಿದ್ರು ಉಂಟಾರೆ. ಸರ್ ನೋಡಿ, ವೈಯಕ್ತಿಕ ಡಿ ಕೆ ಶಿವಕುಮಾರ್ ಅದು ಬಂದಿದ್ದರೆ ನಾನಂತೂ ಕಂಡಿಲ್ಲ. ಅದು ಅಂಥದ್ದು ಬರೋಂಥ ಪ್ರಶ್ನೆನೂ ಬರೋಂಗಿಲ್ಲ. ನಮ್ಮ ರಾಜ್ಯ ಅಧ್ಯಕ್ಷರು ಅವರು ಅವ್ರದೇ ಆದಂಥ ಶಿಸ್ತಿನೊಳಗೆ ಕೆಲಸವನ್ನು ಮಾಡೋಂಥವ್ರು ರಾಜ್ಯ ಅಧ್ಯಕ್ಷರು ಅದರ ಅದ್ರ ಬಗ್ಗೆ ಬರಲಿ ತೊಗೊಂಡು ನೋಡೋಣ. ಅದರ ಬಂದದ್ನಾಗ ಅದನ್ನು ನೋಡಿದ ಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಜೂನ್ 4 ನಂತರ ಸಿ ಎಮ್ ಆಗ್ಬೇಕಂತ ಕನ್ಸು ಕಾಣ್ತಾ ಇದಾರಂತ ಡಿ ಕೆ ಶಿವಕುಮಾರ್ ಈ ರೀತಿ ಮಾಡಿ. ಸರ್, ರೆಡ್ಡಿಯವ್ರಿಗೆ ಒಂದೇ ಮಾತು ಹೇಳ, ರೆಡ್ಡಿಯವ್ರಿಗೆ ಆತಂದ ತನ್ನ ಅಸ್ತಿತ್ವಕ್ಕಿಂತ ನಮ್ಮ ಕಾಂಗ್ರೆಸ್ಸರ ಅಸ್ತಿತ್ವ ಬಗ್ಗೆ ಚಿಂತೆ ಜಾಸ್ತಿ ಆಗೈತೆ. ಈಗ ಮಾತು ಎತ್ತಿದ್ರೆ ತಂಗಡಿಗೆ ಮಂತ್ರಿ ಹೋಗುತ್ತಾ, ರಾರೆಡ್ಡಿ ಮಂತ್ರಿ ಆಗ್ತಾನ, ರಾರೆಡ್ಡಿ ತೆಗಿತಾನ, ತಂಗಡಿಗೆ ತೆಗಿತಾನ. ಸ್ವಾಮಿ, ನಮ್ಮ ಪಾರ್ಟಿ, ನಮ್ಮ ಪಕ್ಷ, ನನ್ನ ನಾಯಕರು ಇದ್ದಾರೆ ನಮಗೆ. ಹಾಂ, ನಿಮಗೆ ಯಾಕಂದ್ರ ಚಿಂತೆ? ನೀವು ಬಿ ಜೆ ಪಿಗೆ ನಾನು ಇವತ್ತು ಹೇಳ್ತೀನಿ, ಬಿ ಜೆ ಪಿಗೆ ಬಂದ್ರಲ್ಲ, ಈತ ಬಿ ಜೆ ಪಿ ಒಳಗೆ ಯಾವ ಅಸ್ತಿತ್ವನೂ ಈತ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಿಂದೆ ಈತ ಬಿ ಜೆ ಪಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ತೊಂದರೆ ಕೊಟ್ಟನ ಅನ್ನೋದು ಗೊತ್ತಿದೆ. ಯಡಿಯೂರಪ್ಪರಿಗೆ ಎಷ್ಟು ತೊಂದರೆ ಕೊಟ್ಟನ ಗೊತ್ತಿದೆ. ನಮ್ಮನ್ನು ತೋರಿಸಿ ಯಡಿಯೂರಪ್ಪರಿಗೆ ಎಷ್ಟು ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ ಯಡಿಯೂರಪ್ಪರಿಗೆ ಅನ್ನೋದು ಗೊತ್ತಿದೆ. ಅದಾದಮೇಲೆ ಮೊನ್ನೆ ಚುನಾವಣೆ ಒಳಗೆ ಶ್ರೀರಾಮುಲನ್ನ ಸೋಲಿಸಿದ್ದು ಗೊತ್ತಿದೆ. ಶ್ರೀರಾಮುಲ್ ಸೋಲಿಸೋರು ಯಾರು? ಜನಾರ್ದನ್ ರೆಡ್ಡಿ ಅವರಲ್ಲ, ಶ್ರೀರಾಮುಲ್ ಸೋಲಿಸೋರು. ಹ್ಞೂ, ಅದೆಲ್ಲ ಶ್ರೀರಾಮುಲ್ ಮನಸ್ಸಿನಾಗಿದೆ. ಎಸ್ ಸರ್.